ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ನಮ್ಮ ದೇಹವನ್ನ ನಿಯಂತ್ರಿಸೋದು ಮೆದುಳು. ಮೆದುಳಿನ ಎಲ್ಲಾ ಚಟುವಟಿಕೆಗಳನ್ನ ನಿಯಂತ್ರಿಸೋದು ನಮ್ಮ ಕೇಂದ್ರ ನರಮಂಡಲ. ನರ ಅನ್ನೋದು ಎಷ್ಟು ಮುಖ್ಯನೋ ಅಷ್ಟೇ ಸೂಕ್ಷ್ಮ ಕೂಡ ಹೌದು. ಹಾಗಾದ್ರೆ ಈ ನರಗಳಲ್ಲಿ ಸಮಸ್ಯೆಗಳು ಉಂಟಾದ್ರೆ ಏನ್ ಮಾಡ್ಬೇಕು, ನರ ದೌರ್ಬಲ್ಯಗಳಿಗೆ ಏನು ಕಾರಣ, ಯಾವ ರೀತಿ ಚಿಕಿತ್ಸೆ ಇದೆ ಇದಕ್ಕೆ, ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ಇದೇ ಇವತ್ತಿನ ಸುಹಾಸಿನಿ ವಿಶೇಷ ನರ ನಾಜೂಕು. ನರಗಳ ದೌರ್ಬಲ್ಯದ ಬಗ್ಗೆ, ನರಗಳಿಗೆ ಚಿಕಿತ್ಸೆ ಕೊಡೋದ್ರ ಬಗ್ಗೆ ನಮ್ಮ ಜೊತೆ ಇವತ್ತು ಒಬ್ಬ ಡಾಕ್ಟರ್ ಇದ್ದಾರೆ ತಿಳಿಸ್ಕೊಡೋದಕ್ಕೆ. ನರ ಶಸ್ತ್ರಚಿಕಿತ್ಸಾ ತಜ್ಞರಾಗಿರುವಂತಹ ಡಾಕ್ಟರ್ ಸತೀಶ್ ರುದ್ರಪ್ಪ ಅವರು. ಡಾಕ್ಟರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ ಡಾಕ್ಟರ್, ಮೊದಲಿಗೆ ನರ ಅನ್ನೋದು ದೇಹದ ಯಾವ್ಯಾವ ಭಾಗಗಳಿಗೆ ಹೊಂದ್ಕೊಂಡಿರುತ್ತೆ, ಎಷ್ಟು ಮುಖ್ಯ ಆಗಿರುತ್ತೆ? ನರ ಅನ್ನೋದು ಒಂದು ಪ್ರಾಮುಖ್ಯವಾದ ಒಂದು ನಮ್ಮ ಆರ್ಗನ್. ನರಮಂಡಲ ಸಣ್ಣ ಅಮೀಬಿಯಾದಿಂದ ಹಿಡಿದು ಮನುಷ್ಯನವರೆಗೂ ತುಂಬ ಎವಲ್ಯೂಷನ್ ಆಗಿದೆ. ಈ ಎವಲ್ಯೂಷನ್ನ ಮನುಷ್ಯನಿಗೂ ಪ್ರಾಣಿಗೂ ಮುಖ್ಯ ಡಿಫ್ರೆನ್ಸ್ ಅಂತ ಹೇಳಿದ್ರೆ ನರದ ಮೆದುಳಿನ ಮುಂಭಾಗದಲ್ಲಿ, ದ ಫ್ರಾಂಟ್ ಲೋಬ್ ಅಂತ ಹೇಳ್ತೀವಿ. ಸೊ ನಮ್ಮ ಚಟುವಟಿಕೆಗಳು ಎವಲ್ಯೂಷನ್ ಆಗ್ತಾ 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 ಈಗ ದೊಡ್ಡ ಒಂದು ಆಕಾರವಾಗಿ ಏನೋ ಅದು ಎಷ್ಟು ಆ್ಯಕ್ಷನ್ ಮಾಡುತ್ತೆ ಅಂತ ಹೇಳಿದ್ರೆ ಇಡೀ ಪ್ರಪಂಚನೇ ನಾವೇ ಆಳ್ತಾ ಇದ್ದೀವಿ. ಪ್ಯೂರ್ಲಿ ಪ್ರಪಂಚನ ಆಳ್ಬೇಕಾದ್ರೆ ನಮಗೆ ಬೇಕಾಗಿರೋದು ಮೆದುಳು ಮತ್ತು ಅಲ್ಲಿಂದ ಹೊರಡುವಂಥ ನರಗಳು. ಈ ಬ್ರೈನ್ ಅನ್ನೋದು ಒಂದು ಗೋಧಿ ಹಿಟ್ಟನ್ನು ನಾವು ಕಲಿಸ್ತೀವಲ್ಲ, ಸ್ವಲ್ಪ ನೀರು ಜಾಸ್ತಿ ಆಗಿ ಹೇಗೆ ಕಲಿಸ್ತಾರೆ, ಎಷ್ಟು ತಳ್ಳಿಗಿರುತ್ತೋ ಅಷ್ಟು ತಳ್ಳಿಗಿರುತ್ತದೆ. ಇದು ಒಂದು ಸ್ಟ್ರಕ್ಚರ್ ಮಾಂಸ ಥರ ಎಳೆಯಂಥದ್ದು ಅಂಥದ್ದೆಲ್ಲ. ನೀವು ಬೆರಳು ಹಾಕಿದ್ರೆ ಅದನ್ನು ಬೆರಳು ಒಳಗೆ ಗೋಧಿ ಹೊಟ್ಟೆಯೊಳಗೆ ಹೆಂಗೆ ಹೋಗುತ್ತೋ ಹಾಗೆ ಬೆರಳು ಕೂಡ ಹೋಗ್ಬೋದು. ಅಷ್ಟು ಮೃದುವಾದ ಏನೋ ಈ ಆರ್ಗನ್, ಬಹುಶಃ ಅದಕ್ಕೆ ಅಷ್ಟು ಸೂಕ್ಷ್ಮ. ಹಾಂ, ಇದು ಸೂಕ್ಷ್ಮತೆ. ಇದನ್ನು ಈ ಸೂಕ್ಷ್ಮ ಏನೋ ಆರ್ಗನ್ನ ಭಗವಂತ ಇದನ್ನು ಹೆಂಗೆ ಮಾಡಿದ್ದಾನೆ ಅಂದರೆ ಅದನ್ನು ಕಾಪಾಡೋಕ್ಕೋಸ್ಕರ ಗಟ್ಟಿಯಾದಂಥ ತಲೆ ಮೇಲೆ ಇಟ್ಟಿದ್ದಾನೆ. ಅದನ್ನು ಪ್ಲಸ್ ಮನುಷ್ಯನಾಗಿ ನಾವು ಇರೋದ್ರಿಂದ ಅದನ್ನು ಮೇಲ್ಭಾಗದಲ್ಲಿ ಇಟ್ಟಿದ್ದಾನೆ. ಸೊ ಈ ಪ್ರಕೃತಿ ಅಷ್ಟು ಚಂದ ಅಂದರೆ ಇದು ಉತ್ತಮವಾದ ಆರ್ಗನ್, ಇದು ಎಲ್ಲರಿಗೂ ಬೇಕೇ ಬೇಕು. ಇದಿಲ್ದಿದ್ರೆ ನೀನು ಪ್ರಾಣಿ ಆಗ್ತೀಯಾ ಅಂದರೆ ಉತ್ತಮ ಜಾಗದಲ್ಲಿ ಮೇಲಿಟ್ಟು ಅಲ್ಲಿಂದ ಕೆಳಗಡೆಗೆ ಕರೆಂಟ್, ಈಗ ಮೇನ್ ಟ್ರಾನ್ಸ್ಫಾರ್ಮರ್ ಮೇಲಿಟ್ಟು ಎಲ್ಲ ಕಡೆ ಕೇಬಲ್ ಹೆಂಗೆ ಕಳಿಸ್ತೀವೋ ಮೇಲಿಂದ ಕೆಳಗವರೆಗೂ ಏನೋ ಬ್ರೈನ್, ಅದಾದಮೇಲೆ ಸ್ಪೈನಲ್ ಕಾರ್ಡ್, ಪ್ರತಿ ಸ್ಪೈನಲ್ ಕಾರ್ಡ್ ಸೈಡಿಂದ ನರಗಳು ಹೊರಡುತ್ತೆ. ಬ್ರೈನಿಂದ ಸೈಡಿಂದಲೂ ಕೂಡ ಮುಖಕ್ಕೆ ಬರುವಂಥ ಒಂದು 12 ನರಗಳು, ನೆಕ್ಕಲಿಂದ ನೆಕ್ಕಲ್ಲಿ 7 ನರ, ಏನೋ ಎದೆಯಲ್ಲಿ 12 ನರ, ಮತ್ತು ಹೊಟ್ಟೆಯಿಂದ ಕೆಳಗೆ ಒಂದು 10-12 ನರಗಳು ಕೆಳಗೆ ಬರುತ್ತೆ. ಸೊ ಈ ನರಗಳಿಲ್ದಿದ್ದರೆ ನಾವು ಏನೂ ಮಾಡೋಕ್ಕೂ ಆಗೋದಿಲ್ಲ. ಸೊ ಇವತ್ತು ನಾನು ಇಲ್ಲಿ ನಿಮ್ಮೆದುರು ಕೂತು ಮಾತಾಡ್ತಾ ಇದ್ದೀನಿ, ನೀವು ನಗ್ತಾ ಇದ್ದೀರಾ, ನಾನು ಎಲ್ಲ ವೀಕ್ಷಕರದಾಗ ನಿಂತು ಕೂತ್ಕೊಂಡಿದ್ದೀನಿ. ಇದೆಲ್ಲದಕ್ಕೂ ಮಿಲಿ ಮೈಕ್ರೋ ಸೆಕೆಂಡ್ಸ್ನಲ್ಲಿ, ನ್ಯಾನೋ ಸೆಕೆಂಡ್ಸ್ನಲ್ಲಿ ಏನೋ ಒಂದು ನರ ಇನ್ನೊಂದು ನರಕ್ಕೆ ಏನೋ ಕನೆಕ್ಷನ್ ಕೊಟ್ಬಿಟ್ಟು ಏನೋ ಅದು ಒಂದು ಒಂದು ಆನ್ಸರ್ನ ಬರೆಸ್ಬೇಕಾಗ್ತದೆ. ಒಂದು ರೀತಿ ಹೇಳ್ಬೇಕು, ನಮ್ಮ ದೇಹ ಅನ್ನೋದೇ ನರತಂತುಗಳ ರಾಶಿ ಅಂತ ಏನೋ ನರತಂತುಗಳ ರಾಶಿ. ಆ್ಯಂಡ್ ಇದು ಏನು ಮಾಡುತ್ತೆ ಅಂತ ಹೇಳಿದ್ರೆ ಈ ನರ ಬರೀ ಅದೊಂದೇ ಅಲ್ಲ, ಅದು ಎಲ್ಲ ಆರ್ಗನ್ಗೂ ಕನೆಕ್ಷನ್ ಕೊಟ್ಟಿದೆ. ಹಾರ್ಟಿಂದ ಹಿಡಿದು ಕಿಡ್ನಿವರೆಗಿಂದ ಹಿಡಿದು ರಕ್ತನಾಳದವರೆಗೂ ಅದ್ರ ಕನೆಕ್ಷನ್ ಇಲ್ದಲೇ ಬೇರೆ ಯಾವ ಇದನ್ನು ಆಗೋದಿಲ್ಲ. ಸೊ ಮೆದುಳು ಮುಖ್ಯವಾಗಿ ಅಲ್ಲಿಂದ ನರಗಳೆಲ್ಲ ಕನೆಕ್ಟ್ ಆಗುತ್ತೆ. ಸೊ ಮೆದುಳಿನ ನರಗಳು ಇದರಲ್ಲಿ ದೌರ್ಬಲ್ಯ ಕಾಣಿಸ್ಕೊಳ್ಳೋದಾದ್ರೂ ಯಾಕೆ, ಯಾವ ವಯಸ್ಸಿನಲ್ಲಿ ಕಾಣಿಸ್ಕೊಳ್ಳೋದು ಅಂತ? ಸಿ ಮೆದುಳಿನ ನರದಲ್ಲಿ ಮೆದುಳಿನ ದೌರ್ಬಲ್ಯ ಬೇರೆ, ಮೆದುಳಿನ ನರದಲ್ಲಿ ದೌರ್ಬಲ್ಯ ಬೇರೆ. ಸೊ ಮೆದುಳು ದೌರ್ಬಲ್ಯ ಯಾವ ಏಜಲ್ಲಿ ಬೇಕಾದ್ರೂ ಆಗ್ಬೋದು. ಸೊ ಇದು ಕಾಮನೆಸ್ಟ್ ಅಂತ ಹೇಳಿದ್ರೆ ನಾವು ಮೆದುಳಿನ ದೌರ್ಬಲ್ಯಗಳನ್ನ ಯಾವಾಗ ನೋಡ್ತೀವಿ ಅಂದರೆ ಈಗ ಮಕ್ಕಳಲ್ಲಿ ಮೆದುಳಿನ ದೌರ್ಬಲ್ಯ ಮೇಯ್ನ್ ಆಗುತ್ತೆ. ಫಿಟ್ಸ್ ಅಂತ ಫಿಟ್ಸ್ ಬರ್ತದೆ ಅಂದರೆ ಏನೋ ನಮ್ಮ ಸೀಜರ್ಸ್ ಅಂತ ಹೇಳ್ತೀವಿ, ಫಿಟ್ಸ್ ಎಲ್ಲರಿಗೂ ಕಾಮನ್ನೇ ಗೊತ್ತಿದೆ. ಅದು ಸಿಂಪಲ್ ಟೆಂಪ್ರೇಚರ್ ಚೇಂಜಿಂದ ಆಗ್ಬೋದು. ಅಂದರೆ ಮಗು ಹುಡ್ತಾನೆ, ನಮಗೊಂದು ಥರ್ಮೋಸ್ಟ್ಯಾಟ್ ಥರ ಕೊಟ್ಟಿದೆ, ಒಂದು ಹೈಪೋಥಾಲಮಸ್ ಒಂದು ಜಾಗ ಇದೆ, ನಮ್ಮ ಬಾಡಿ ಟೆಂಪ್ರೇಚರ್ನ ಒಂದು ಲೆವೆಲಲ್ಲಿ ಮಾತ್ರ ಇರಬೇಕು. ಅದಕ್ಕಿಂತ ಜಾಸ್ತಿ ಹೋಯಿತು ಅಂದರೆ ಇಟ್ಸ್ ಅ ಮೇನ್ ಲೈಕ್ ನಮ್ಮ ಮನೆಗಳಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಜಾಸ್ತಿ ಏನಾದರೂ ಹೋಯಿತು ಅಂತ ಹೇಳಿದ್ರೆ ಹೆಂಗೆ ಟ್ರಿಪ್ ಆಗತ್ತೋ ಅದೇ ಥರ ಟ್ರಿಪ್ ಆಗಿ ನಮಗೆ ಫಿಟ್ಸ್ ಬರುತ್ತೆ ಆವಾಗ ಬರ್ಬೋದು ಸಣ್ಣ ಮಗುನಲ್ಲಿ. ಅಥವಾ ಏನೋ ದೊಡ್ಡವ್ರು ಆಗ್ತಾ 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 ಬೇರೆ ಟ್ಯೂಮರ್ಗಳು ಏನೋ, ಇದು ಬ್ರೈನ್ ಅನ್ನೋದು ಬೇರೆ ಆರ್ಗನ್ ಥರನೇ, ಅದು ಒಂದು ವಸ್ತು, ಅದಕ್ಕೆ ಬ್ಲಡ್ ಸಪ್ಲೈ ಕೂಡ ಇದೆ, ಅದರಿಂದ ನರಗಳು ಹೊರಗಡೆ ಹೋಗ್ತದೆ. ಪ್ಲಸ್ ಅದನ್ನು ಕವರ್ ಮಾಡೋಕ್ಕೆ ಏನೋ ನಮಗೆ ಸ್ಕಲ್ ಇದೆ, ಅದರ ಒಳಗಡೆ 3 ಲೇಯರ್ ದೇವರು ಕೊಟ್ಟಿದ್ದಾರೆ. ಈ ನಮಗೆ ದೊಡ್ಡವ್ರು ಆಗ್ತಾ ಆಗ್ತಾ ಈ 3 ಲೇಯರಲ್ಲಿ ಯಾವ ಗಡ್ಡೆಗಳು ಆದರೂ ಬೆಳ್ಕೋಬೋದು. ಬ್ರೈನ್ ಸಬ್ಸ್ಟೆನ್ಸಲ್ಗಾಗ್ತಾ ಏನೋ ನಮಗೆ ಗಡ್ಡೆ ಅಥವಾ ಇನ್ಫೆಕ್ಷನ್ ಆಗ್ಬೋದು, ಟಿ ಬಿ ಆಗ್ಬೋದು, ಟೈಫಾಯ್ಡ್ ಆಗ್ಬೋದು, ವಿವಿಧಂಥ ಏನೋ ಕ್ರಿಮಿಗಳು ಕೂಡ ಬ್ರೈನ್ಗೆ ಎಂಟರ್ ಆಗ್ಬೋದು. ಪ್ಲಸ್ ಏನೋ ರಕ್ತನಾಳಗಳು, ವಯಸ್ಸಾಗ್ತಿದ್ದಂಗೆ ಬಿ ಪಿ ಬರುತ್ತೆ ಎಲ್ಲರಿಗೂ, ಡಯಾಬಿಟಿಸ್ ಬರುತ್ತೆ. ಯಾರೂ ನೋಡಲ್ಲ, ಅಯ್ಯೋ ಡಾಕ್ಟರ್ ನಾನು ಚೆನ್ನಾಗಿದ್ದೀನಿ, ನನಗೇನು ಬಿ ಪಿ ಕಾಣಿಸ್ಕೊಳ್ಳಲ್ಲ. ಅದು ಒಳಗಡೆ ಒಂದೇ ದಿವಸ ಕೂತಿದ್ದೆ ಡಾಕ್ಟ್ರೆ, ಬೆಳಗ್ಗೆ ಎದ್ದೆ
ಸಡನ್ ಆಗಿ ತಲೆನೋವು ಬಂತು. ಅಂತ ತಲೆನೋವು ಯಾವತ್ತೂ ನನಗೆ ಗೊತ್ತೇ ಆಗಿಲ್ಲ. ವಾಂತಿ ಆಯ್ತು, ನೋಡಿದ್ರೆ ರಕ್ತಸ್ರಾವ ಒಳಗಡೆ ಆಗಿತ್ತು ಬ್ರೈನ್ ಅಲ್ಲಿ. ಸೊ ಇಟ್ಸ್ ಕಾಲ್ಡ್ ಯುನೋ ಸಬರಕ್ನಾಡ ಹೆಮರೇಜ್ ಅಂತ. ಒಂದು ಪ್ರಾಥಮಿಕ ಹಂತದಲ್ಲಿ ಅಂದ್ರೆ ಒಂದು ಫಸ್ಟ್ ಸ್ಟೇಜ್ ಅಲ್ಲಿ ಗೊತ್ತಾಗೋದಿಲ್ವಾ? ಹಾಗಾದ್ರೆ ಯುನೋ ವಿವಿಧ ಕಾಯಿಲೆಗಳಿಗೆ ಯುನೋ ವಿವಿಧ ವೇ ಅಲ್ಲಿ ಇದು ಪ್ರೆಸೆಂಟ್ ಆಗುತ್ತೆ. ಕೆಲವು ಸಲ ಬರೀ ಹೆಡ್ಏಕ್ ಯಾತಕ್ಕೆ ಆಗ್ತದೆ ಅಂದ್ರೆ ರಕ್ತನಾಳಗಳು ಡೈಲೇಟ್ ಆಗಾದ್ರೂ ಆಗ್ಬೋದು, ಅಥವಾ ಅದು ಬ್ರೈನಿಗೆ ಕವರ್ ಆಗುವಂಥ ಕವರ್ಗಳು ಇದೆಯಲ್ಲ ಅದು ಸ್ಟ್ರೆಚ್ ಆಗಿ ಕೂಡ ಆಗ್ಬೋದು. ಸೊ ಈ ಅಥವಾ ಗ್ರೋತ್ ಏನಾದರೂ ಎಕ್ಸ್ಟ್ರಾ ಆಗ್ತದೆ, ಯಾಕಂದರೆ ಸ್ಕಲ್ ಅನ್ನೋದು ಒಂದು ಡಬ್ಬದಲ್ಲಿ ನೀವು ಏನೋ ಹಾಕಿಟ್ಟಂಗೆ, ಆ ಡಬ್ಬನ ಅದಕ್ಕಿಂತ ಜಾಸ್ತಿ ಏನಾದರೂ ಹಾಕಿದ್ರೆ ಡಬ್ಬ ಉಬ್ಬಕ್ಕಾಗಲ್ಲ, ಒಳಗಡೆ ಇರೋದೇ ಪ್ರೆಷರ್ ಜಾಸ್ತಿ ಆಗುತ್ತೆ. ಎಕ್ಸಾಕ್ಟ್ಲಿ ಸೇಮ್ ವೇ ಬ್ರೈನಲ್ಲಿ ಏನಾಗ್ತದೆ ಅಂದರೆ ಏನೇ ಗ್ರೋತ್ ಆದರೂ ಏನೋ ಅದು ಒಳಗಡೆ ಪ್ರೆಷರ್ ಜಾಸ್ತಿ ಆಗಿ 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 ತಲೆ ನೋವು ಬರೋಕ್ಕೆ ಶುರು ಆಗ್ತದೆ. ಸೊ ಇದು ಫಸ್ಟ್ ಸಿಂಪ್ಟಮ್ ಇರ್ಬೋದು. ಅದನ್ನ ಕೆಲವರು ಅಯ್ಯೋ ದಿನ ಬಿಸಿಲಿಗೆ ಹೋಗಿದ್ದೆ ತಲೆನೋವಾಯ್ತು, ಇಲ್ಲ ಶೀತ ಆಗಿತ್ತು ನಿರ್ಲಕ್ಷ್ಯ ಮಾಡಿ, ಈ ಥರ ಸುಮಾರು ದಿನಗಳಿಂದ ನಡೆದಿದೆ. ಬಟ್ ಈ ರಕ್ತಸ್ರಾವ ಅಂತ ನಾನು ಹೇಳಿದ್ನಲ್ಲ ಅದೆಲ್ಲ ಆಗೋದು ಒಡನೆ ಆಗತ್ತದು, ಸಡನ್ ಆಗಿ ಆಗುತ್ತೆ. ಯಾಕಂದ್ರೆ ಬಲೂನ್ ತರ ಅನ್ಯೂರಿಸಮ್ ಅಂತ ಹೇಳ್ತೀವಿ ನಾವು, ಅದು ಬಿ ಪಿ ಕಂಟ್ರೋಲ್ ಆಗ್ದಲೇ ಆಗ್ದಲೇ ಈಗ ಒಂದು ಕಾವೇರಿ ನದಿ ಫೋರ್ಸಿಬಲ್ ಹೋಗ್ತಿದ್ದಾಗ ಒಂದು ದೊಡ್ಡ ನಾವು ಒಂದು ರಾಕ್ ಇಡ್ತೀವಿ ಅಂತ ಹೇಳಿ ಪ್ರತಿ ಒಂದು ನೀರಿನ ರಭಸಕ್ಕೆ ಆ ಕಲ್ಲು ಕರ್ಕೊಳತ್ತೆ. ಅದೇ ತರ ರಕ್ತನಾಳದಲ್ಲೂ ಕೂಡ ಬಿ ಪಿ ಜಾಸ್ತಿ ಆಗಿ ಪ್ರೆಷರ್ ಜಾಸ್ತಿ ಆಗಿ ರಕ್ತನಾಳಗಳ ವಾಲ್ ಇರುತ್ತಲ್ಲ ಅದಕ್ಕೆ ಹೊಡೆದು 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 ರಕ್ತನಾಳಗಳ ವಾಲು ಡೈಲೇಟ್ ಆಗಿ ಅದು ಒಂದು ದಿವಸ ಬೆಲ್ಲೂನ್ ತರ ಸ್ವಲ್ಪ ದೊಡ್ಡದಾಗತ್ತೆ, ಪಟ್ ಅಂತ ಹೊಡ್ಕೊಳತ್ತೆ. ಯಾವಾಗ ಪಟ್ ಅಂತ ಹೊಡ್ಕೊಳತ್ತೋ ನಮಗೆ ಬ್ಲಡ್ ಪ್ರೆಷರ್ ಅನ್ನೋದು ನಾವು 120/80 ಮಿಲಿಮೀಟರ್ ಅಂತ ಹೇಳ್ತೀವಿ. ಅದು 120/80 ಅಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಂಡ್ರೆ ನಾನು ಈ ಜಾಗದಲ್ಲಿ ಕೂತು ಕೈ ಕಟ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ರೂಫ್ ಹೊಡೆಯುತ್ತೆ, ಅಷ್ಟು ಪ್ರೆಷರ್ ಇರ್ತದೆ. ಯಾಕಂದ್ರೆ ನಮ್ಗೆ ಗ್ರಾವಿಟಿ ಅಗೇನ್ಸ್ಟ್ ಬ್ರೈನಿಗೆ ಬರೋಂಥ ರಕ್ತ ತುಂಬ ಪ್ರೆಷರಲ್ಲಿ ಬರಬೇಕು ಅಗೇನ್ಸ್ಟ್ ದಿ ಗ್ರಾವಿಟಿ. ಸೊ ಈ ಪ್ರೆಷರ್ ಜಾಸ್ತಿ ಆದಾಗ ಅದು ಒಡ್ಕೊಂತು ಅಂದರೆ ಯು ಕ್ಯಾನ್ ಇಮ್ಯಾಜಿನ್ ಎಲ್ಲ ಕಡೆ ಸ್ಪ್ಲಾಶ್ ಆಗುತ್ತೆ ಬ್ರೈನ್ ಒಳಗೆ. ಆದಾಗ ಇಂಟೆನ್ಸ್ ಹೆಡ್ ಆಗುತ್ತೆ, ಒಂದೇ ಸಲ ವಾಲ್ಯೂಮ್ ಜಾಸ್ತಿ ಆಗುತ್ತೆ ಬ್ರೈನಲ್ಲಿ, ಬ್ರೈನ್ ವಾಲ್ಯೂಮ್ ಜಾಸ್ತಿ ಆಗಿ ಸಡನ್ ಆಗಿ ಹೆಡ್ ಏಕ್ ಆಗಿ ಪೇಷಂಟ್ ಅನ್ಕಾನ್ಶಿಯಸ್ ಆಗ್ತಾರೆ. ಚಿಕಿತ್ಸೆ ಏನು, ಯಾವ ರೀತಿ ಟ್ರೀಟ್ಮೆಂಟ್? ವಿವಿಧವೇನೋ ನಿಮಗೆ ಈಗ ನಾನು ಹೇಳಬೇಕು ಅಂದರೆ ಬ್ರೈನಲ್ಲಿ ಗಡ್ಡೆ ಆಯಿತು ಅಂದ್ಕೊಂಡ್ರೆ ಆಪರೇಷನ್ ಮಾಡಿ ತೆಗಿಬೋದು. ಹಳೆ ಕಾಲದಲ್ಲಿ ಈಗ ಒಂದು 20 ವರ್ಷದಲ್ಲಿ ಇನ್ನೂ ಹಿಂದಿನ ಟ್ರೀಟ್ಮೆಂಟ್ಗೂ ಈಗ ಸುಮಾರು ವ್ಯತ್ಯಾಸ ಸುಮಾರು ವ್ಯತ್ಯಾಸ ಅಂದರೆ ಈಗ ನಾವು ಟೆಕ್ನಾಲಜಿ ಹೆಂಗೆ ಡೆವಲಪ್ ಆಗಿದೆಯೋ, ಟೆಕ್ನಾಲಜಿ ಮತ್ತು ನ್ಯೂರೋ ಸರ್ಜರಿ ಅನ್ನೋದು ಒಂದು ಫೀಲ್ಡ್ ಎರಡು ಪ್ಯಾರಲಲ್ ಆಗಿ ಹೋಗಿರೋದು. ಇನ್ನೋ ಈ ಬೇರೆ ಯಾವ ಫೀಲ್ಡಲ್ಲೂ ಇಷ್ಟು ಪ್ಯಾರಲಲ್ ಆಗಿ ಹೋಗಿರೋದು ನಾವೇ ನೋಡಿಲ್ಲ. ಅಂದರೆ 20 ವರ್ಷದ ಹಿಂದೆ ನಾನು ಏನು ಕಲಿತಿದ್ನೋ ಅದು ಹೊಸದಾಗಿ ನಾವು ಕಲಿಬೇಕಾಗಿದೆ. ಸೊ ಅಂತ ಹಾಗೆ ನಾವು ಪ್ರತಿಯೊಂದು ಹಂತದಲ್ಲೂ ಕಲಿತು 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 ಈಗ ಒಂದು ಉನ್ನತ ಸ್ಟೇಟಲ್ಲಿದೆ. ಎಷ್ಟೋ ಜನ ಪೇಷಂಟ್ ಬಿಡ್ತಾರೆ, ಅಯ್ಯೋ ಡಾಕ್ಟ್ರೆ ಬ್ರೈನಲ್ಲಿ ನನಗೇನೋ ಏನೋ ಬಂದುಬಿಟ್ಟಿದೆ, ಏನು ಮಾಡೋದು ಡಾಕ್ಟ್ರೆ, ನನಗೇನು ಗೊತ್ತಾಗ್ತಿಲ್ಲ, ಜೀವನನೇ ಹೋಗಿದೆ, ಮನೆಯಲ್ಲಿ ಹೋಲ್ ಸಂಸಾರನೇ ದೊಡ್ಡ. ನಾವು ಹೇಳಬೇಕಾರೆ ಅವರಿಗೆ ಏನು ಹೆದರ್ಕೋಬೇಡಿ, ಈಗ ಏನೋ ಪೂರಾ ಚೇಂಜ್ ಆಗಿದೆ. ನಾವು ಯಾವ ಜಾಗದಲ್ಲಿ ಹೋಗಬೇಕೋ ಏನೋ ಅಮಿತಾಬ್ ಬಚ್ಚನ್ ಮೂವಿ ಥರ ನಾವು ಫುಲ್ ಓಪನ್ ಮಾಡಿಬಿಟ್ಟು ಹೊರಗೆ ತೆಗೆದು ರಿಪೇರಿ ಮಾಡಿ ಒಳಗೆ ಹಾಕೋಂಥದ್ದಲ್ಲ ಬ್ರೈನ್ ಸರ್ಜರಿ. ಸೊ ಎಲ್ಲಿ ಯಾವ ಜಾಗದಲ್ಲಿ ಎಲ್ಲಿ ತೊಂದರೆ ಇರುತ್ತೋ ಆ ಜಾಗದಕ್ಕೆ ಮಾತ್ರ ಕರೆಕ್ಟಾಗಿ ಓಪನ್ ಮಾಡಿ ಅದೇ ಜಾಗದಿಂದ ತೆಗೆದು ಬಂದರೆ ಪೇಷಂಟು ಹಂಗೆ ಹೀಗೆ ಹೇಗೆ ಬಂದಿರ್ತಾರೋ ಅಷ್ಟು ಉತ್ತಮವಾಗಿ ಹೋಗಿರ್ತಾರೆ. ಫಾರ್ ಎಕ್ಸಾಂಪಲ್ ನಿನ್ನೆ ನಾನು ಒಬ್ಬ 14 ವರ್ಷದ ಹುಡುಗನ್ನ ಏನೋ ಈಗ ಅನಸ್ತೇಷನ್ ಕೊಟ್ಟಿಲ್ಲ ನಾವು ಬ್ರೈನ್ ಗಡ್ಡೆನ. ಸೊ ಅವರು ಕೂಡ ಫ್ಯಾಮಿಲಿ ಪೂರ್ತಿ ಹೆದರ್ಕೊಂಡು ಬಂದಿದ್ರು. ಸಾಮಾನ್ಯವಾಗಿ ಮೆದುಳು ಅಂತ ಹೆದರೋದು ಅಥವಾ ಆಪರೇಷನ್ ಸರ್ಜರಿ. ಎಕ್ಸಾಕ್ಟ್ಲಿ ಅವ್ರ ಫ್ಯಾಮಿಲಿ ಹೆಂಗಾಗಿದ್ರು ಅಂದ್ರೆ ಪ್ರಪಂಚ ಮುಗ್ದೋಯ್ತು ನಮಗೆ, ಇನ್ನೇನಿಲ್ಲ, ಒಬ್ಬನೇ ಮಗ ಅವನು. ಆ ಮಗನ್ನ ಹಿಡ್ಕೊಂಡು ಹೆಂಗ್ ಬಂದಿದ್ರು ಅಂದ್ರೆ ಬ್ರೈನ್ ಗಡ್ಡೆ ಅವನಿಗೆ ಫಿಟ್ಸ್ ಬಂದಿತ್ತು. ಯಾತಕ್ಕೆ ಅಂತ ತೋರಿಸ್ತರು. ಆ ಫಿಟ್ಸ್ ಎರಡು ವಿಧ ಇದೆ, ಒಂದು ಜಾಗದಿಂದ ಬಂದು ಪೂರ ಹರಡತ್ತೆ, ಇನ್ನೊಂದು ಬರ್ತಾನೆ ಪೂರ ಬರುತ್ತೆ. ಯಾವಾಗ ಒಂದು ಜಾಗದಿಂದ ಬಂದು ಪೂರ ಹರಡುತ್ತೋ ಅಂಥ ಜನರಿಗೆ 90% ಎಲ್ಲೋ ಒಂದೇ ಜಾಗದಿಂದ ಪ್ರಾಬ್ಲಮ್ ಶುರುವಾಗಿದೆ ಅಂತ ನಮ್ಗೆ ಗೊತ್ತಾಗ್ತದೆ. ಈ ಮಗು ಕೂಡ ಅದೇ ಥರ ಶುರುವಾಗಿತ್ತು. ಅಲ್ಲಿ ನಾವು ಸ್ಕ್ಯಾನ್ ನೋಡಿದಾಗ ಒಂದು ದೊಡ್ಡ ಗಡ್ಡೆ ಬೆಳೀತಾ ಇತ್ತು. ಈ ಗಡ್ಡೆ ಯಾವ ಜಾಗದಲ್ಲಿತ್ತು ಅಂದರೆ ನಾನೀಗ ಮಾತಾಡೋಕೆ ಕೂಡ ಎರಡು ಸೆಂಟರ್ ಇರುತ್ತೆ ಬ್ರೈನಲ್ಲಿ. ಒಂದು ನೀವು ಮಾತಾಡಿದ್ದನ್ನು ಅರ್ಥ ಮಾಡ್ಕೊಳ್ಳೋಂಥದ್ದು, ಇನ್ನೊಂದು ನೀವು ಅರ್ಥ ಮಾಡ್ಕೊಂಡು ನಾನು ಅರ್ಥ ಮಾಡ್ಕೊಂಡು ನಿಮಗೆ ಹೇಳ್ತಿರಂತೆ. ಎರಡು ಸೆಂಟರ್ ಇರುತ್ತೆ. ಈ ಮಗುಗೆ ಅರ್ಥ ಮಾಡ್ಕೊಳ್ಳೋ ಸೆಂಟರ್ ಇದೆಯಲ್ಲ ಅದೇ ಜಾಗದಿಂದನೇ ಗಡ್ಡೆ ಬಂದಿತ್ತು. ಸೊ ಯಾರೋ ಹೆದರಿಸ್ಬಿಟ್ಟಿದ್ರು ಅವ್ರಿಗೆಯೋ ಮಾತು ತೆಗೆದ್ರೆ ಮಗುಗೆ ಮಾತೇ ಬರಲ್ಲ ಅಂತ. ಸೊ ಇದಕ್ಕೆ ನಾವು ಏನು ಮಾಡ್ತೀವಿ ಈಗ ನಮ್ಮಂಥ ಹಾಸ್ಪಿಟಲಲ್ಲಿ, ವಿಚ್ ಇಸ್ ವೆರಿ ಸೊಫಿಸ್ಟಿಕೇಟೆಡ್ ಹಾಸ್ಪಿಟಲ್, ಇಂಥ ಹಾಸ್ಪಿಟಲ್ ಏನ್ ಮಾಡ್ತೀವಿ ನಾವು ಮಗುಗೆ ಏನೋ ಅನಸ್ತೇಷ್ಯ ಕೊಡಲ್ಲ. ಅನಸ್ತೇಷ್ಯ ಕೊಡದಲ್ಲೇನೆ ಬಟ್ ಬೇರೆ ವಿಧ ಇದೆ, ಅದಕ್ಕೆ ನೋವು ಆರದು ಗೊತ್ತಾಗಲ್ಲ ಏನೋ ಆಪರೇಷನ್ ಮಾಡ್ತಾನೆ ಮಗುಗೆ ಮಾತಾಡಿಸ್ತಾ ಇರ್ತೀವಿ.
ಆಮೇಲೆ ಆ ಜಾಗ ಎಕ್ಸಾಕ್ಟ್ಲಿ ಗಡ್ಡೆಯಲ್ಲಿದೆಯೋ ಆ ಜಾಗದಲ್ಲಿ ಏನೋ ಇಮೇಜ್ ಗೈಡೆಡ್ ಸಿಸ್ಟಮ್ ಅಂತ ಇದೆ, ಅಂದ್ರೆ ಕಂಪ್ಯೂಟರ್ದು ಅವೊಂದು ಚಿತ್ರನ ಎರಡು ಮರ್ಜ್ ಮಾಡಿ ಅದೇ ಜಾಗ ಕರೆಕ್ಟಾಗಿ ಹೋಗ್ತೀವಿ. ಆ ಗಡ್ಡೆ ಎಲ್ಲಿ ಜಾಗ ಇದೆಯೋ ಅದು ಅದನ್ನ ಏನೋ ಅಲ್ಟ್ರಾಸೋನಿಕ್ ಆಸ್ಪಿರೇಟರ್ಸ್ ಅಂತ ಇರುತ್ತೆ. ನಾವು ಕೈ ದೊಡ್ಡ ದೊಡ್ಡ ಮೂವಿಯಲ್ಲಿ ಸರ್ಜನ್ ಹಾಕತ್ತಾರೆ ಕೈ ಹಾಕೊಂಡು ಬ್ಲಡ್ ಎಲ್ಲ ಮಾಡ್ಕೊಳ್ಳೋ ಡಾಕ್ಟರ್ಗಳು. ಡಾಕ್ಟರ್, ಟೆಕ್ನಾಲಜಿ ಎಷ್ಟು ಬೆಳೆದಿದೆ ಅಂದ್ರೆ ಯಾವ್ದಕ್ಕೂ ಹೆದರಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳ್ತಾ ಇರೋ ಈಗ ಮೇನ್ ಹೆಂಗ್ ಮಾಡ್ತೀವಿ ಇಂಪಾರ್ಟೆಂಟ್ ಅಲ್ಲ, ಜನ ಹೆದರ್ಕೋಬಾರದು. ಈಗ ನೀವು ಕರೆಕ್ಟ್ ಜಾಗಕ್ಕೆ ಹೋಗಿ ಏನೋ ಕರೆಕ್ಟ್ ಡಿಸೀಸ್ ನೋಡ್ಕೊಂಡಿದೀನಿ, ಒಳ್ಳೆ ಡಾಕ್ಟರ್ ನೋಡಿದೀವಿ ಅಂತ ಹೇಳಿದ್ರೆ ಟೆಕ್ನಾಲಜಿ. ಡಾಕ್ಟರ್, ನಿಮ್ ಜೊತೆ ಮತ್ತಷ್ಟು ಮಾತಾಡ್ತೇನೆ. ಇನ್ನು ಮೆದುಳಿನ ನರಗಳು ನೇರವಾಗಿ ಜೋಡಣೆ ಆಗೋದು ಅಂದ್ರೆ ಬೆನ್ನುಹುರಿಗೆ, ಬೆನ್ನುಹುರಿಯ ಸಮಸ್ಯೆ ಕೂಡ ಸಾಮಾನ್ಯದಲ್ಲ. ಹಾಗಾದ್ರೆ ಇದಕ್ಕೆ ಯಾವ ರೀತಿ ಚಿಕಿತ್ಸೆ ಇದೆ ಇದ್ರ ಬಗ್ಗೆ ಕೂಡ ಮಾತಾಡ್ತೀವಿ ಒಂದು ಸಣ್ಣ ವಿರಾಮದ ನಂತರ.